ಚಿತ್ರದುರ್ಗದಲ್ಲಿ ಕೋವಿಡ್ ರೂಲ್ಸ್ ಲೆಕ್ಕಕ್ಕೆ ಇಲ್ಲ. ಗಣಪತಿ ವಿಸರ್ಜನೆ ವೇಳೆ ಭಾರಿ ಮೆರವಣಿಗೆ ಮಾಡಲಾಗಿದೆ. ಶೋಭಾಯಾತ್ರೆಯಲ್ಲಿ ಲಕ್ಷಾಂತರ ಮಂದಿ ಭಾಗವಹಿಸಿದ್ದಾರೆ. ಮೆರವಣಿಗೆಗೆ ಕೇವಲ 2 ಗಂಟೆ ಅಷ್ಟೇ ಜಿಲ್ಲಾಡಳಿತ ಅವಕಾಶವನ್ನ ಕೊಟ್ಟಿತ್ತು. ಬೆಳಗ್ಗೆ 11 ರಿಂದ 1 ಗಂಟೆವರೆಗೆ ಮಾತ್ರ ಅವಕಾಶ ಇತ್ತು. ಆದರೂ ಜಿಲ್ಲಾಧಿಕಾರಿ ಆದೇಶವನ್ನ ಇಲ್ಲಿ ಪಾಲನೆ ಮಾಡಿಲ್ಲ. ಕೋವಿಡ್ ನಿಯಮವನ್ನ ಗಾಳಿಗೆ ತೂರಿ ಲಕ್ಷಾಂತರ ಜನ ಗಣಪತಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. 5 ದಿನಕ್ಕೆ ಅವಕಾಶವನ್ನ ಕೊಟ್ಟಿತ್ತು ಜಿಲ್ಲಾಡಳಿತ. ಜಿಲ್ಲಾಡಳಿತಕ್ಕೆ ಸೆಡ್ ಹೊಡೆದು 21 ದಿನ ಗಣಪತಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿತ್ತು. 5 ಅಡಿ ಎತ್ತರ ಇರಬೇಕು ಅಂತ ನಿರ್ಬಂಧವನ್ನ ಜಿಲ್ಲಾಡಳಿತ ವಿಧಿಸಿತ್ತು. ಜಿಲ್ಲಾಡಳಿತದ ರೂಲ್ಸ್ ಅನ್ನ ಬ್ರೇಕ್ ಮಾಡಿ 11 ಅಡಿ ಎತ್ತರದ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಜಿಲ್ಲಾಡಳಿತದ ಕೋವಿಡ್ ರೂಲ್ಸ್ ಅನ್ನ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ದಾರೆ. ಏನೆಲ್ಲ ಒಂದು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿತ್ತು ಗಣಪತಿಯನ್ನ ವಿಸರ್ಜನೆ ಮಾಡುವಂತ ಟೈಮಲ್ಲಿ, ಗಣಪತಿಯನ್ನ ಕೂರಿಸುವಂತ ಟೈಮಲ್ಲಿ ಆ ಎಲ್ಲಾ ಮಾರ್ಗಸೂಚಿಯನ್ನ ಇಲ್ಲಿ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಲಾಗಿದೆ. ಮೆರವಣಿಗೆಗೆ ಕೊಟ್ಟಿದ್ದು ಕೇವಲ 2 ಗಂಟೆ ಅವಕಾಶ ಮಾತ್ರ, ಅಲ್ಲದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಬಾರದು, ಈ ರೀತಿ ಡಿಜೆ ಮ್ಯೂಸಿಕ್ ಕುಣಿತ ಮನರಂಜನೆ ಇದ್ಯಾವುದಕ್ಕೂ ಕೂಡ ಸರ್ಕಾರ ಅವಕಾಶವನ್ನ ಮಾಡಿ ಕೊಟ್ಟಿರಲಿಲ್ಲ. ಆದರೆ ಯಾವ ರೀತಿಯಾಗಿ ಗಣಪತಿಯನ್ನ ವಿಸರ್ಜನೆ ಮಾಡಿದ್ದಾರೆ, ಶೋಭಾಯಾತ್ರೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿ ಜನರು ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ಯಾವುದೇ ರೀತಿ ಸಾಮಾಜಿಕ ಅಂತರ ಇರಲಿಲ್ಲ. ಸರ್ಕಾರ ಸೂಚಿಸಿದಂತಹ ಮಾರ್ಗಸೂಚಿಗಳೇನಿತ್ತು ಆ ಎಲ್ಲಾ ಮಾರ್ಗಸೂಚಿಗಳನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ಗಣಪತಿ ವಿಸರ್ಜನೆಯನ್ನ ಮಾಡಲಾಗಿದೆ. ಮೊದಲಿಗೆ ಗಣಪತಿ ಕೂರಿಸೋದಕ್ಕೆ ಕೇವಲ 5 ದಿನಗಳು ಮಾತ್ರ ಅವಕಾಶವನ್ನ ಸರ್ಕಾರ ಮಾಡಿಕೊಟ್ಟಿತ್ತು. ಆದರೆ ಇವರು 21 ದಿನಗಳ ಕಾಲ ಗಣಪತಿಯನ್ನ ಕೂರಿಸಿದ್ದಾರೆ. ಹಾಗೆ ಸರ್ಕಾರ ಏನೆಲ್ಲ ಮಾರ್ಗಸೂಚಿಯನ್ನ ಮಾಡಿತ್ತು, ಜಿಲ್ಲಾಡಳಿತ ಏನೆಲ್ಲ ಸೂಚನೆಯನ್ನ ಕೊಟ್ಟಿತ್ತು, ಆ ಎಲ್ಲಾ ಸೂಚನೆಯನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಲಾಗಿದೆ. ಬೃಹತ್ ಗಣಪತಿ ಮೆರವಣಿಗೆಯನ್ನ ಮಾಡಿದ್ದಾರೆ. 5 ದಿನಕ್ಕೆ ಅಷ್ಟೇ ಅವಕಾಶ ಮಾಡಿಕೊಟ್ಟಿದ್ರು, 21 ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಿದ್ರು. ಇನ್ನು 5 ಅಡಿ ಎತ್ತರ ಇರಬೇಕು ಅಂತ ಹೇಳಿತ್ತು ಜಿಲ್ಲಾಡಳಿತ, ಆದರೆ 11 ಅಡಿ ಎತ್ತರದ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನು ಡಿಜೆ ಹಾಗೆ ಯಾವುದೇ ರೀತಿಯಾದಂತಹ ಮನರಂಜನಾ ಕಾರ್ಯಕ್ರಮಗಳು ಇರಬಾರದು ಅಂತ ಹೇಳಿತ್ತು. ಆದರೆ ಯಾವ ರೀತಿಯಾಗಿ ಇವರು ಪ್ರೋಗ್ರಾಮ್ ಅನ್ನು ಆರ್ಗನೈಸ್ ಮಾಡಿದ್ರು ಅನ್ನುವಂಥದ್ದನ್ನ ನಾವಿದೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ವಿಶ್ವ ಹಿಂದೂ ಪರಿಷತ್ ಹಾಗೆ ಬಜರಂಗ ದಳದ ಕಾರ್ಯಕರ್ತರಿಂದ ಸರ್ಕಾರದ ಮಾರ್ಗಸೂಚಿಯನ್ನ ಉಲ್ಲಂಘನೆ ಮಾಡಲಾಗಿದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿನಾಯಕ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ, ಜಿಲ್ಲಾಡಳಿತ ಗಣಪತಿ ಪ್ರತಿಷ್ಠಾಪನೆಗೆ ಏನೆಲ್ಲ ಮಾರ್ಗಸೂಚಿಯನ್ನ ಮಾಡಿತ್ತು ಆ ಎಲ್ಲಾ ಮಾರ್ಗಸೂಚಿಯನ್ನು ಚಾಚು ತಪ್ಪದೆ ಪಾಲಿಸಿಲ್ಲ, ಉಲ್ಲಂಘನೆ ಮಾಡಲಾಗಿದೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ಈ ವಿಚಾರ ಬಂದಿರುತ್ತೆ. ಸೊ ಯಾವ ರೀತಿಯಾಗಿ ಕ್ರಮಕ್ಕೆ ಮುಂದಾಗ್ತಾ ಇದೆ ಜಿಲ್ಲಾಡಳಿತ? ಗಣಪತಿ ಪ್ರತಿಷ್ಠಾಪನೆ ಸಂದರ್ಭದಲ್ಲೂ ಕೂಡ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದವರು ಏನು ಸಮಯವನ್ನ 5 ದಿನಗಳಿಗೆ ಸೀಮಿತಗೊಳಿಸಿತ್ತು, ಆ ಸಂದರ್ಭದಲ್ಲೂ ಕೂಡ ಜಿಲ್ಲಾಡಳಿತ ಮತ್ತು ಸರ್ಕಾರದ ಆದೇಶವನ್ನ ಉಲ್ಲಂಘನೆ ಮಾಡಿ 21 ದಿನಗಳ ಕಾಲ ಪ್ರತಿಷ್ಠಾಪನೆಯನ್ನ ಮಾಡಿದಂಥದ್ದು. ಈ ಏನು ಇವತ್ತು ವಿಸರ್ಜನಾ ಮೆರವಣಿಗೆ ಇದೆ, ಈ ವಿಸರ್ಜನಾ ಮೆರವಣಿಗೆಗೆ ಡಿಜೆ ಸೌಂಡ್ ಮತ್ತೆ ಶೋಭಾಯಾತ್ರೆಯನ್ನ ರದ್ದು ಮಾಡಿ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳು ಮೊನ್ನೆ ಅಷ್ಟೇನೆ ಆದೇಶ ಹೊರಡಿಸಿದ್ರು. ಆದ್ರೆ ಈ ಆಯೋಜಕರು ಏನಿದ್ದಾರೆ ಈ ನಿಯಮವನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡುವಂತದ್ದು ಈ ಸಂದರ್ಭದಲ್ಲಿ ತಿಳಿದು ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಜಿಲ್ಲೆ ಮತ್ತು ಅಂತರ್ ಜಿಲ್ಲೆಯಿಂದಲೂ ಕೂಡ ನಾನಾ ಭಾಗಗಳಿಂದ ಈಗಾಗಲೇ ಲಕ್ಷಾಂತರ ಜನರು ಶೋಭಾಯಾತ್ರೆಯಲ್ಲಿ ಮೆರವಣಿಗೆಯಲ್ಲಿ ಬಂದು ಭಾಗವಹಿಸಿರುವಂತದ್ದು, ಇದರಿಂದ ಎಲ್ಲೋ ಒಂದ್ ಕಡೆ ಕೋವಿಡ್ ನಿಯಮವನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿ ಪೊಲೀಸರು ಏನ್ ಮಾಡ್ತಾ ಇದ್ರು ಇಷ್ಟೊಂದು ಜನ ಸೇರುವಂತ ಟೈಮಲ್ಲಿ? ಈಗ ಜಿಲ್ಲಾಡಳಿತದ ಆದೇಶವನ್ನ ಪಾಲನೆ ಮಾಡ್ಲಿಕ್ಕೆ ಏನು ಸ್ಪಷ್ಟ ಅವ್ರಿಗೆ ನಿರ್ದೇಶನ ನೀಡಿದ್ರು, ಆದ್ರೆ ಆ ನಿರ್ದೇಶನದನ್ನ ಪಾಲಿಸ್ಲಿಕ್ಕೆ ಒಂದ್ ರೀತಿ ವಿಫಲರಾಗಿದ್ದಾರೆ ಅಂತವನ್ನೇ ಹೇಳ್ಬಹುದು. ಯಾಕೆಂತ ಹೇಳಿದ್ರೆ ಆ ಯಾವುದೇ ರೀತಿ ಆದೇಶ ಮಾಡಿದ್ರು ಕೂಡ ಅದಕ್ಕೆ ಸ್ಪಷ್ಟವಾಗಿ ಅದನ್ನ ಪಾಲಿಸುವಂತ ಕರ್ತವ್ಯವನ್ನ ಮಾಡ್ಬೇಕಾಯ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ. ಆದ್ರೆ ಆ ನಿರ್ದೇಶನವನ್ನ ಪಾಲಿಸುವಲ್ಲಿ ಮತ್ತೆ ಅದನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡದೇ ರೀತಿಯಲ್ಲಿ ಅವರು ಕರ್ತವ್ಯ ನಿರ್ವಹಿಸುವಲ್ಲಿ ಅವರು ವಿಫಲರಾಗಿದ್ದಾರೆ. ಸೌಮ್ಯ, ಥ್ಯಾಂಕ್ ಯು ವಿನಾಯಕ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.